ನಮಸ್ಕಾರ ಫೋಕಸ್ 18 ಗೆ ಸ್ವಾಗತ ನಾನು ಸೌಮ್ಯ ಮಳಲಿ ವಿಜಯೇಂದ್ರ ಕೈ ತಪ್ಪುತ್ತ ಪರಿಷತ್ ಟಿಕೆಟ್ ಆ 8 ಕಾರಣದಿಂದಲೇ ವಿಜಯೇಂದ್ರಗೆ ಮಿಸ್ ಆಗತ್ತ ಎಂಎಲ್ಸಿ ಪಟ್ಟ ಆ ಒಬ್ಬ ನಾಯಕನಿಂದಲೇ ಬಿಎಸ್ವೈ ಅಂಡ್ ಸನ್ ಗೆ ಶಾಕ್ ವಿಜಯೇಂದ್ರ ಸಚಿವ ಸಂಪುಟ ಸೇರೋದು ಡೌಟ್ ವಿಜಯೇಂದ್ರಗೆ ಮಂತ್ರಿಗಿರಿ ಬಗ್ಗೆ ಪಕ್ಷದಲ್ಲೇ ಕೇಳಿ ಬರ್ತಿದ್ಯಾ ಅಪಸ್ವರ ಇದೈ ಹೊತ್ತಿನ ಫೋಕಸ್ 18 ಕೈಗೆ ಬಂದ ತುತ್ತು ಬಾಯಿಗೆ ವಿಜಯೇಂದ್ರ ಕೈ ತಪ್ಪುತ್ತ ಪರಿಷತ್ತಿಗೆ ಎಂಟು ಕಾರಣದಿಂದಲೇ ವಿಜಯೇಂದ್ರಗೆ ಮಿಸ್ ಆಗುತ್ತಾ ಎಂಎಲ್ಸಿ ಪಟ್ಟ ಆ ಒಬ್ಬ ನಾಯಕನಿಂದಲೇ ಬಿಎಸ್ವೈ ಅಂಡ್ ಸನ್ ಗೆ ಶಾಕ್ ರಾಜ್ಯ ವಿಧಾನಸಭಾ ಚುನಾವಣೆಗೆ ಇನ್ನು ಒಂದು ವರ್ಷ ಇರುವಾಗಲೇ ಬಿಜೆಪಿಯಲ್ಲಿ ಕ್ರಾಂತಿ ಕಹಳೆ ಮೊಳಗಿದೆ ವಿಧಾನಸಭಾ ಚುನಾವಣೆಗೂ ಮುನ್ನ ಪರಿಷತ್ ಹಾಗೂ ರಾಜ್ಯಸಭಾ ಚುನಾವಣೆ ತುಂಬಾನೇ ಸುದ್ದಿ ಮಾಡುತ್ತಿದೆ ಅದರಲ್ಲೂ ಯಾವಾಗಿಂದ ಚುನಾವಣಾ ಸ್ಪೆಷಲಿಸ್ಟ್ ವಿಜಯೇಂದ್ರಗೆ ಎಂಎಲ್ಸಿ ಟಿಕೆಟ್ ಸಿಗುತ್ತೆ ಅನ್ನೋ ಸುದ್ದಿ ಕೇಸರಿ ಪಾಳೆಯದಲ್ಲಿ ಹೊರಬಿತ್ತು ಅಂದಿನಿಂದ ಪರಿಷತ್ ಪೈಪೋಟಿ ಚರ್ಚೆ ಜೋರಾಗಿದೆ ಆದರೆ ಈಗ ವಿಚಾರ ಅದಲ್ಲ ವೀಕ್ಷಕರೇ ಕಳೆದ 4 ದಿನಗಳ ಹಿಂದೆ ವಿಜಯೇಂದ್ರಗೆ ಮೇಲ್ಮನೆ ಟಿಕೆಟ್ ಪಕ್ಕಾ ಸಿಕ್ಕೇ ಸಿಗುತ್ತೆ ಅಂತ ಹೇಳಲಾಗ್ತಿತ್ತು ಆದರೆ ಈಗ ನೋಡಿದ್ರೆ ರಾಜಕೀಯ ನಿಪುಣ ಚುನಾವಣಾ ರಣತಂತ್ರಗಾರ ವಿಜಯೇಂದ್ರಗೆ ಪರಿಷತ್ ಟಿಕೆಟ್ ಸಿಗೋದು ಡೌಟ್ ಅಂತಾನೆ ಹೇಳಲಾಗ್ತಿದೆ ನಮ್ಮಲ್ಲಿ ಒಂದು ಗಾದೆ ಮಾತಿದೆಯಲ್ಲ ಕೈಗೆ ಬಂದ ತುತ್ತು ಬಾಯಿಗೆ ಬಂದಿಲ್ಲ ಅಂತ ಹಾಗಾಗುತ್ತೆ ವಿಜಯೇಂದ್ರ ಕಥೆ ಅನ್ನೋ ಮಾತುಗಳು ರಾಜಕೀಯ ವಲಯದಲ್ಲಿ ಓಡಾಡುತ್ತಿದೆ ವಿಜಯೇಂದ್ರ ಕೈ ತಪ್ಪುತ್ತ ಪರಿಷತ್ ಟಿಕೆಟ್ ಆ 8 ಕಾರಣದಿಂದಲೇ ವಿಜಯೇಂದ್ರಗೆ ಮಿಸ್ ಆಗುತ್ತಾ ಎಂಎಲ್ಸಿ ಪಟ್ಟ ಆ ಒಬ್ಬ ನಾಯಕನಿಂದಲೇ ಬಿಎಸ್ವೈ ಅಂಡ್ ಸನ್ ಗೆ ಶಾಕ್ ಉಂಟಾಯಿತ ಬಿವೈ ವಿಜಯೇಂದ್ರ ಮಾಜಿ ಸಿಎಂ ಬಿಎಸ್ವೈ ಪುತ್ರ ಈ ಐಡೆಂಟಿಟಿ ಜೊತೆಗೆ ತಮ್ಮದೇ ಆದ ಐಡೆಂಟಿಟಿ ಹೊಂದಿದ್ದಾರೆ ವಿಜಯೇಂದ್ರ ಬಿಜೆಪಿಯ ಚುನಾವಣಾ ಸ್ಪೆಷಲಿಸ್ಟ್ ರಣತಂತ್ರಗಾರ ಎಲ್ಲಿ ಬಿಜೆಪಿಗೆ ಅಸ್ತಿತ್ವ ಇಲ್ಲವೋ ಅದೇ ಕ್ಷೇತ್ರದಲ್ಲಿಯೇ ಬಿಜೆಪಿಗೆ ಗೆಲುವಿನ ಕಿರೀಟ ತೊಡಸೋದರಲ್ಲಿ ವಿಜಯೇಂದ್ರ ಎತ್ತಿದ ಕೈ ರಾಜ್ಯ ಬಿಜೆಪಿ ಉಪಾಧ್ಯಕ್ಷ ವಿಜಯೇಂದ್ರಗೆ ಈ ಬಾರಿ ಆಲ್ಮೋಸ್ಟ್ ಮಂತ್ರಿ ಸ್ಥಾನ ಒಲಿದು ಬರೋ ಎಲ್ಲಾ ಸಾಧ್ಯತೆಗಳು ಇವೆ ಅನ್ನೋ ಮಾತಿತ್ತು ಪರಿಷತ್ ಚುನಾವಣೆ ಲಿಸ್ಟ್ ನಲ್ಲಿ ವಿಜಯೇಂದ್ರ ಅವರ ಹೆಸರನ್ನ ಸೇರಿಸಲಾಗಿತ್ತು ಜೂನ್ ನಲ್ಲಿ ವಿಧಾನ ಪರಿಷತ್ ನ 7 ಸ್ಥಾನಗಳಿಗೆ ಚುನಾವಣೆ ನಡೆಯಲಿದೆ 7 ಸ್ಥಾನಗಳ ಪೈಕಿ ಬಿಜೆಪಿಗೆ 4 ಸ್ಥಾನಗಳು ದೊರೆಯಲಿದೆ 4 ಸ್ಥಾನಗಳಿಗೆ ಬಿವೈ ವಿಜಯೇಂದ್ರ ಸೇರಿದಂತೆ ಒಟ್ಟು 20 ಹೆಸರುಗಳನ್ನು ಸೂಚಿಸಲಾಗಿತ್ತು ಬೆಂಗಳೂರಿನಲ್ಲಿ 14ನೇ ತಾರೀಕು ನಡೆದ ರಾಜ್ಯ ಬಿಜೆಪಿ ಕೋರ್ ಕಮಿಟಿ ಸಭೆಯಲ್ಲಿ ಈ ತೀರ್ಮಾನ ಆಗಿತ್ತು ತಮ್ಮ ಪುತ್ರನನ್ನ ಶತಾಯ ಗತಾಯ ಮಂತ್ರಿ ಮಾಡೋದಕ್ಕಾಗಿ ಬಿಎಸ್ವೈ ತೆರೆಮರೆ ಸರ್ಕಸ್ ಮಾಡುತ್ತಾನೆ ಇದ್ದಾರೆ ಎಂಎಲ್ಸಿ ಚುನಾವಣೆಗೆ ವಿಜಯೇಂದ್ರ ಅವರ ಹೆಸರನ್ನ ಸ್ವತಃ ಬಿಎಸ್ವೈ ಅವರೇ ಶಿಫಾರಸು ಮಾಡಿದ್ರು ಇದಕ್ಕೆ ಸಿಎಂ ಬೊಮ್ಮಾಯಿ ಕೂಡ ಅಸ್ತು ಹೊಂದಿದ್ರು ಇನ್ನೇನು ಹೈಕಮಾಂಡ್ ಕೂಡ ವಿಜಯೇಂದ್ರ ಹೆಸರಿಗೆ ಅಂತಿಮ ಮುದ್ರೆ ಒತ್ತುವ ಸಾಧ್ಯತೆ ಇದೆ ವಿಜಯೇಂದ್ರಗೆ ಪರಿಷತ್ ಟಿಕೆಟ್ಗೆ ಗ್ರೀನ್ ಸಿಗ್ನಲ್ ಕೊಡುವ ಚಾನ್ಸಸ್ ಹೆಚ್ಚಿದೆ ಇನ್ನೇನು ವಿಜಯೇಂದ್ರಗೆ ಮಂತ್ರಿ ಪಟ್ಟ ಫಿಕ್ಸ್ ಅಂತಾನೆ ಹೇಳಲಾಗ್ತಿತ್ತು ಆದರೆ ಕಹಾನಿಯಲ್ಲಿ ಟ್ವಿಸ್ಟ್ ಬಂದಿದೆ ಬಿವೈ ವಿಜಯೇಂದ್ರಗೆ ಬಹುತೇಕ ಎಂಎಲ್ಸಿ ಟಿಕೆಟ್ ಸಿಗೋದು ಡೌಟ್ ಅಂತಾನೆ ಹೇಳಲಾಗ್ತಿದೆ ಅಷ್ಟಕ್ಕೂ ಗಂಟೆ ದಿನದಲ್ಲಿ ನಿರ್ಧಾರ ಬದಲಾಗಿದ್ಯಾಕೆ ಕೇಸರಿ ಪಾಳೆಯದಲ್ಲಿ ವಿಜಯ ಕ್ರಾಂತಿ ಮೊಳಕ್ತು ಅನ್ನುವಾಗಲೇ ವಿಜಯೇಂದ್ರಗೆ ಹಿನ್ನಡೆ ಆಗಿದ್ದಲ್ಲಿ ಮಗನನ್ನ ಮಂತ್ರಿ ಮಾಡಬೇಕು ಅಂತ ಕುಳಿತಿರೋ ರಾಜಾ ಹುಲಿ ಕನಸು ನುಚ್ಚು ನೂರಾಗುತ್ತಾ ಅಪ್ಪ ಮಗನಿಗೆ ತೆರೆಮರೆಯಲ್ಲೇ ಕುಳಿತು ಶಾಕ್ ಕೊಡ್ತಿರೋ ಆ ವ್ಯಕ್ತಿ ಯಾರು ವಿಜಯೇಂದ್ರಗೆ ಮೇಲ್ಮನೆ ಟಿಕೆಟ್ ಕೈ ತಪ್ಪೋದ್ರ ಹಿಂದಿರೋ ಆ 8 ಕಾರಣಗಳು ಇವೆಲ್ಲದರ ಮೇಲೆ ಕಂಪ್ಲೀಟ್ ಆಗಿ ಕಣ್ಣ ಹಾಯಿಸೋಣ
ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ 150 ಸೀಟ್ಗಳನ್ನು ಗೆಲ್ಲಬೇಕು. ಲಿಂಗಾಯತ ವೋಟ್ ಬ್ಯಾಂಕ್ ಪಡಿಬೇಕಂದ್ರೆ ವಿಜಯೇಂದ್ರಗೆ ಮಂತ್ರಿಗಿರಿ ಕೊಡೋದು ಅನಿವಾರ್ಯ ಅನ್ನೋ ಪರಿಸ್ಥಿತಿ ಉದ್ಭವವಾದಂತಿತ್ತು. ಕೋರ್ ಕಮಿಟಿಯಲ್ಲಿ ಯಡಿಯೂರಪ್ಪ ಇದ್ದ ಕಾರಣಕ್ಕೆ ಚರ್ಚೆ ಮಾಡದೆ ವಿಜಯೇಂದ್ರ ಹೆಸರನ್ನ ಮಂತ್ರಿಗಿರಿಗೆ ಶಿಫಾರಸು ಮಾಡಲಾಗಿತ್ತು. ಗೋವಿಂದ ಕಾರಜೋಳ ವಿಜಯೇಂದ್ರ ಹೆಸರನ್ನ ಕೋರ್ ಕಮಿಟಿಯಲ್ಲಿ ಸೂಚಿಸಿದ್ರು. ಆರ್ ಅಶೋಕ್ ಇದಕ್ಕೆ ಅನುಮೋದನೆ ನೀಡಿದ್ರು. ಹಳೆ ಮೈಸೂರು ಭಾಗದಲ್ಲಿ ಪಕ್ಷ ಸಂಘಟನೆ ದೃಷ್ಟಿಯಿಂದ ಹಾಗೂ ಯುವ ನಾಯಕರನ್ನ ಬೆಳೆಸುವ ದೃಷ್ಟಿಯಿಂದ ವಿಜಯೇಂದ್ರ ಅವರ ಹೆಸರನ್ನ ಪ್ರಿಫರೆನ್ಸ್ ಮೇರೆಗೆ ಹೈಕಮಾಂಡ್ಗೆ ಕಳಿಸಲಾಗಿತ್ತು. ಹೈಕಮಾಂಡ್ ಕೂಡ ವಿಜಯೇಂದ್ರ ಅವರಿಗೆ ಪರಿಷತ್ ಟಿಕೆಟ್ ಕೊಡೋದಕ್ಕೆ ಒಲವು ತೋರಿಸಿತ್ತು ಅಂತ ಹೇಳಲಾಗುತ್ತೆ. ಆದರೆ ಪಕ್ಷದಲ್ಲಿರೋ ಆ ಒಂದು ಬಣ ಆ ಒಬ್ಬ ನಾಯಕ ಸಿಡಿದಿದ್ದರಿಂದ ವಿಜಯೇಂದ್ರಗೆ ಬಹುಶಃ ಸಚಿವ ಪಟ್ಟ ಸಿಗೋದು ಅನುಮಾನ ಅಂತಾನೆ ಹೇಳಲಾಗ್ತಿದೆ. ಕಾರಣ ನಂಬರ್ ಒಂದು, ಬಿಜೆಪಿಯಲ್ಲಿ ವಂಶ ರಾಜಕಾರಣಕ್ಕಿಲ್ಲ ಜಾಗ. ಬಿಜೆಪಿ ಆರ್ಎಸ್ಎಸ್ ಸಿದ್ಧಾಂತಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸೋ ಪಕ್ಷ. ಇಲ್ಲಿ ದೊಡ್ಡ ಲೀಡರ್ಗೆ ಯಾವ ರೀತಿ ಗೌರವ ನೀಡಲಾಗುತ್ತೋ ಅದೇ ರೀತಿ ಸಣ್ಣ ಕಾರ್ಯಕರ್ತನಿಗೂ ಅದೇ ಮಟ್ಟದ ಗೌರವ ನೀಡಲಾಗುತ್ತೆ. ಬಿಜೆಪಿ ಪಕ್ಷದೊಳಗೆ ಹಲವು ನಿಯಮಗಳನ್ನು ಹಾಕೊಂಡಿದೆ. ಅದರಲ್ಲಿ ಮೊದಲನೆಯದೇ ವಂಶ ಪಾರಂಪರ್ಯ ರಾಜಕಾರಣಕ್ಕೆ ಫುಲ್ ಸ್ಟಾಪ್ ಹಾಕೋದು. ಪಂಚರಾಜ್ಯ ಚುನಾವಣೆಗಳಲ್ಲೂ ಬಿಜೆಪಿ ನುಡಿದಂತೆ ನಡೆದಿತ್ತು. ವಂಶ ಪಾರಂಪರ್ಯವಾಗಿ ಟಿಕೆಟ್ ನೀಡಿರಲಿಲ್ಲ. ಆಗ ಸ್ವತಃ ಪ್ರಧಾನಿ ಮೋದಿಯೇ ಕುಟುಂಬ ರಾಜಕಾರಣ ಪ್ರಜಾಪ್ರಭುತ್ವಕ್ಕೆ ಅಪಾಯಕಾರಿ, ಪಂಚರಾಜ್ಯ ಚುನಾವಣೆ ವೇಳೆ ತಮ್ಮ ಮಕ್ಕಳಿಗೆ ಕುಟುಂಬಸ್ಥರಿಗೆ ಟಿಕೆಟ್ ನೀಡುವಂತೆ ಮನವಿ ಮಾಡಿದ್ರು. ಆದರೆ ನಾವು ಬಹಳಷ್ಟು ಜನರಿಗೆ ಟಿಕೆಟ್ ನಿರಾಕರಿಸಿದ್ವಿ ಅಂತ ಪ್ರಧಾನಿ ಮೋದಿ ಸಂಸದೀಯ ಸಮಿತಿ ಸಭೆಯಲ್ಲಿ ಹೇಳಿಕೊಂಡಿದ್ರು. ಹೈಕಮಾಂಡ್ ನಾಯಕರು ಇತ್ತೀಚಿನ ದಿನಗಳಲ್ಲಿ ಕುಟುಂಬ ರಾಜಕಾರಣಕ್ಕೆ ಹೆಚ್ಚು ಒತ್ತು ಕೊಡ್ತಿಲ್ಲ. ರಾಜ್ಯಸಭೆ ವಿಧಾನ ಪರಿಷತ್ಗೆ ಅಚ್ಚರಿಯ ಹೆಸರುಗಳನ್ನು ಆಯ್ಕೆ ಮಾಡೋದರ ಮೂಲಕ ಕುಟುಂಬ ರಾಜಕಾರಣಕ್ಕೆ ನಾವು ಜೋತು ಬೀಳೋದಿಲ್ಲ ಅನ್ನೋ ಸಂದೇಶ ಸಾರಿದ್ರು. ಈಗ ಒಂದು ವೇಳೆ ಮತ್ತೆ ವಿಜಯೇಂದ್ರಗೆ ಪರಿಷತ್ ಟಿಕೆಟ್ ಕೊಟ್ಟರೆ ಮತ್ತೆ ಕುಟುಂಬ ರಾಜಕಾರಣಕ್ಕೆ ಪ್ರೋತ್ಸಾಹ ಕೊಟ್ಟಂತೆ ಆಗುತ್ತೆ. ವಿಜಯೇಂದ್ರ ಒಬ್ಬರಿಗೆ ಟಿಕೆಟ್ ಕೊಟ್ಟರೆ ಉಳಿದ ಹಿರಿಯ ನಾಯಕರುಗಳಿಗೂ ಕೂಡ ನಮ್ಮ ಮಗನಿಗೆ ಟಿಕೆಟ್ ಕೊಡಿ, ನಮ್ಮ ಸಹೋದರನಿಗೆ ಟಿಕೆಟ್ ಕೊಡಿ ಅಂತ ಹೈಕಮಾಂಡ್ಗೆ ದುಂಬಾಲು ಬೀಳೋ ಚಾನ್ಸಸ್ ಹೆಚ್ಚಿರುತ್ತೆ. ದಿಲ್ಲಿ ಮಟ್ಟದ ಆ ಒಬ್ಬ ಪ್ರಭಾವಿ ನಾಯಕ ಪದೇ ಪದೇ ವಂಶ ಪಾರಂಪರ್ಯ ರಾಜಕಾರಣದ ಬಗ್ಗೆ ಮಾತನಾಡ್ತಿದ್ದಾರೆ. ಅದರಲ್ಲೂ ವಿಜಯೇಂದ್ರ ಗುರಿಯಾಗಿಸಿಕೊಂಡು ಫ್ಯಾಮಿಲಿ ಪಾಲಿಟಿಕ್ಸ್ ಬಗ್ಗೆ ಚರ್ಚೆ ಮಾಡ್ತಿದ್ದಾರೆ. ಆ ನಾಯಕನಿಂದಲೇ ವಿಜಯೇಂದ್ರಗೆ ಟಿಕೆಟ್ ತಪ್ಪೋ ಸಾಧ್ಯತೆ ಹೆಚ್ಚಿದೆ ಅಂತ ಹೇಳಲಾಗ್ತಿದೆ. ಇನ್ನೊಂದೆಡೆ ಸ್ವತಃ ಪ್ರಧಾನಿ ಮೋದಿಯೇ ಕುಟುಂಬ ರಾಜಕಾರಣಕ್ಕೆ ವಿರೋಧ ಮಾಡಿರೋದ್ರಿಂದ ವಿಜಯೇಂದ್ರಗೆ ಪರಿಷತ್ ಟಿಕೆಟ್ ಸಿಗೋದು ಡೌಟೇ ಎನ್ನಲಾಗ್ತಿದೆ. ಕಾರಣ ನಂಬರ್ ಎರಡು, ವಿಜಯೇಂದ್ರಗೆ ಟಿಕೆಟ್ ಬಗ್ಗೆ ಪಕ್ಷದಲ್ಲೇ ಅಪಸ್ವರ. ಕೋರ್ ಕಮಿಟಿಯಲ್ಲಿ ಯಡಿಯೂರಪ್ಪನವರನ್ನ ಬಿಟ್ರೆ ಗೋವಿಂದ ಕಾರಜೋಳ ಆರ್ ಅಶೋಕ್ ಮಾತ್ರ ವಿಜಯೇಂದ್ರಗೆ ಜಯಂದಿದ್ರು. ಇವರನ್ನ ಬಿಟ್ರೆ ಮತ್ತಾರೂ ವಿಜಯೇಂದ್ರ ಪರ ತುಟಿಕ್ ಪಿಟಿಕ್ ಅಂದಿಲ್ಲ, ಯಾರು ವಿಜಯೇಂದ್ರ ಪರ ಬ್ಯಾಟ್ ಬೀಸೇಯಿಲ್ಲ. ಆಕ್ಚುಲಿ ವಿಜಯೇಂದ್ರಗೆ MLC ಟಿಕೆಟ್ ಕೊಡೋದಕ್ಕೆ ಪಕ್ಷದಲ್ಲೇ ಭಾರಿ ಅಪಸ್ವರವಿದೆ. ಈ ಹಿಂದಿನಿಂದಲೂ ಅಂದ್ರೆ BSY CM ಆದಾಗ್ಲಿಂದಲೂ ವಿಜಯೇಂದ್ರ ವಿರುದ್ಧ ಪಕ್ಷದಲ್ಲಿ ದೂರುಗಳು ಕೇಳಿ ಬಂದಿದ್ವು. ವಿಜಯೇಂದ್ರ ಎಲ್ಲಾ ಇಲಾಖೆಯಲ್ಲೂ ಹಸ್ತಕ್ಷೇಪ ಮಾಡ್ತಾರೆ. ಯಾವುದಾದ್ರೂ ಫೈಲ್ ಮೂವ್ ಆಗ್ಬೇಕಂದ್ರೆ ವಿಜಯೇಂದ್ರ ಅವರಿಗೆ ಕಮಿಷನ್ ಕೊಡಬೇಕು. ವಿಜಯೇಂದ್ರ ಅಕ್ಷರಶಃ ಸೂಪರ್ CM ರೀತಿ ವರ್ತಿಸ್ತಿದ್ದಾರೆ ಅನ್ನೋ ದೂರುಗಳು ಹೈಕಮಾಂಡ್ ಅಂಗಳದವರೆಗೂ ಹೋಗಿತ್ತು. ಒಂದು ಲೆಕ್ಕದಲ್ಲಿ ಪುತ್ರ ವ್ಯಾಮೋಹದಿಂದಲೇ BSY CM ಕುರ್ಚಿ ಕಳೆದುಕೊಳ್ಳಬೇಕಾಯಿತು ಅನ್ನೋ ಮಾತು ಕೂಡ ಇದೆ. ಕಾರಣ ನಂಬರ್ ಮೂರು, ವಿಜಯೇಂದ್ರಗೆ ಮಂತ್ರಿ ಸ್ಥಾನ ನೀಡಬೇಕಾಗುತ್ತೆ. ವಿಜಯೇಂದ್ರಗೆ ಪರಿಷತ್ ಟಿಕೆಟ್ ಕೊಡೋದಕ್ಕೆ ಸಾಲು ಸಾಲು ಸಂಕಟಗಳು ಎದುರಾಗ್ತಿವೆ. ಒಂದ್ ವೇಳೆ ವಿಜಯೇಂದ್ರಗೆ MLC ಟಿಕೆಟ್ ಕೊಟ್ರು ಅಂತಾನೆ ಅಂದ್ಕೊಳ್ಳಿ, ಈ ಚಾಪ್ಟರ್ ಅಲ್ಲಿಗೆ ಮುಗಿಯೋದಿಲ್ಲ. ಪರಿಷತ್ ಟಿಕೆಟ್ ಕೊಟ್ರೆ ಮಂತ್ರಿ ಪಟ್ಟಾನೂ ಕಟ್ಟಬೇಕಾಗುತ್ತೆ. ಯಾಕಂದ್ರೆ BSY ಕನಸು ಆಸೆ ಎಲ್ಲವೂ ಒಂದೇ, ಭವಿಷ್ಯದಲ್ಲಿ ಪಕ್ಷದಲ್ಲಿ ಮಗನಿಗೆ ಭದ್ರ ಬುನಾದಿ ಕಲ್ಪಿಸೋದು. ಮಗನಿಗೆ ಮಂತ್ರಿಗಿರಿ ನೀಡೋದಕ್ಕಾಗಿಯೇ BSY ತಮ್ಮ ರಾಜಕೀಯ ಪಟ್ಟುಗಳನ್ನೆಲ್ಲ ಪ್ರಯೋಗಿಸುತ್ತಿದ್ದಾರೆ. ತೆರೆಮರೆಯಲ್ಲೇ ಇನ್ನಿಲ್ಲದ ಪ್ರಯತ್ನ ನಡೆಸುತ್ತಿದ್ದಾರೆ. ಇನ್ನು ವಿಜಯೇಂದ್ರಗೆ ಸಣ್ಣ ಪುಟ್ಟ ಖಾತೆಯನ್ನು ಕೊಡೋದಕ್ಕೆ ಆಗೋದಿಲ್ಲ. BSY ಮಗನಿಗೆ ದೊಡ್ಡ ಖಾತೆಯನ್ನು ಡಿಮ್ಯಾಂಡ್ ಮಾಡಿದ್ರೂ ಮಾಡಬಹುದು. ಹೀಗಾಗಿ ಹೈಕಮಾಂಡ್ ಈ ಗೋಡವೇನೆ ಬೇಡ ಅಂತ ಪರಿಷತ್ ಟಿಕೆಟ್ನಿಂದ ವಿಜಯೇಂದ್ರ ಹೆಸರನ್ನ ಕೈಬಿಡೋ ಸಾಧ್ಯತೆ ದಟ್ಟವಾಗಿದೆ. ಕಾರಣ ನಂಬರ್ ನಾಲ್ಕು, ಮತ್ತೆ BSY ಪ್ರಭಾವಿ ಅನ್ನೋ ಸಂದೇಶ ರವಾನೆ. BSY ರಾಜಾ ಹುಲಿ,
ಕರ್ನಾಟಕ ಬಿಜೆಪಿ ಅಂದ್ರೆ ಬಿಎಸ್ವೈ, ಬಿಎಸ್ವೈ ಅಂದ್ರೆ ಬಿಜೆಪಿ ಅನ್ನೋ ಕಾಲ ಹೊಂದಿತ್ತು. ಹಾಗಂತ ಬಿಎಸ್ವೈ ಮಾಜಿ ಸಿಎಂ ಆದ್ರು ಈ ಹಿಂದಿನ ಚಾರ್ಮನ್ನೇ ಉಳಿಸಿಕೊಂಡಿದ್ದಾರೆ. ಅವರು ಸಿಎಂ ಕುರ್ಚಿ ತ್ಯಾಗ ಮಾಡಿದ್ರು. ತಮ್ಮ ಪರಮಶಿಷ್ಯ ತಮ್ಮ ಖಾಸ ಬಸವರಾಜ ಬೊಮ್ಮಾಯಿಗೆ ಸಿಎಂ ಪಟ್ಟ ಕೊಡಿಸೋದ್ರಲ್ಲಿ ಸಕ್ಸಸ್ ಆದ್ರು. ಆಗ ಸಿಎಂ ರೇಸ್ ನಲ್ಲಿ ಲಿಂಗಾಯತ ಸಮುದಾಯದವರೇ ಆದ ಅರವಿಂದ ಬೆಲ್ಲದ್, ಮುರುಗೇಶ್ ನಿರಾಣಿ ಕೂಡ ಇದ್ರು. ಆದ್ರೆ ಫೈನಲಿ ಯಡಿಯೂರಪ್ಪ ಮಾತಿಗೆ ಜೈ ಎಂದ ಹೈಕಮಾಂಡ್ ಬೊಮ್ಮಾಯಿಗೆ ಸಿಎಂ ಪಟ್ಟ ಕಟ್ತು. ಇದರಲ್ಲೇ ಗೊತ್ತಾಗುತ್ತೆ ದಿಲ್ಲಿ ಮಟ್ಟದಲ್ಲೂ ಬಿಎಸ್ವೈ ಪವರ್ ಎಂಥದ್ದು ಅಂತ. ಆದ್ರೆ ಯಡಿಯೂರಪ್ಪ ಯಾವಾಗಿನಿಂದ ಮಾಜಿ ಆದ್ರೂ ಅಂದಿನಿಂದ ಸ್ವಲ್ಪ ಸೈಲೆಂಟ್ ಆದಂತೆ ಕಾಣ್ತಿದ್ದಾರೆ. ಪಕ್ಷದ ಚಟುವಟಿಕೆಯಲ್ಲಿ ಅಷ್ಟೊಂದು ಕ್ರಿಯೇಟಿವ್ ಆಗಿ ಭಾಗಿಯಾಗ್ತಿಲ್ಲ. ಈಗೇನಾದ್ರೂ ಒಂದ್ ವೇಳೆ ವಿಜೇಂದ್ರಗೆ ಮಂತ್ರಿ ಸ್ಥಾನ ನೀಡಿದ್ರೆ ಮತ್ತೆ ಯಡಿಯೂರಪ್ಪ ಪ್ರಭಾವಿ ಅನ್ನೋ ಸಂದೇಶ ಹೋಗುತ್ತೆ. ಪಕ್ಷದಲ್ಲಿ ಮತ್ತೆ ಬಿಎಸ್ವೈ ಹಿಡಿತ ಜಾಸ್ತಿ ಆಗುತ್ತೆ ಅನ್ನೋದು ವಿರೋಧಿ ಬಣದ ವಾದ. ಕಾರಣ ನಂಬರ್ 5, ವರ್ಚಸ್ಸು ವೃದ್ಧಿಗೆ ಟ್ರೈ ಮಾಡ್ತಾರೆ ವಿಜೇಂದ್ರ. ವಿಜೇಂದ್ರ ಪಕ್ಷದಲ್ಲಿ ಚುನಾವಣಾ ಸ್ಪೆಷಲಿಸ್ಟ್ ಅಂತಾನೆ ಫೇಮಸ್. ತಮ್ಮ ಚುನಾವಣಾ ತಂತ್ರಗಾರಿಕೆಯಿಂದಲೇ ಈಗಾಗಲೇ ವಿಜೇಂದ್ರ ಹೈಕಮಾಂಡ್ ಮಟ್ಟದಲ್ಲೂ ಗುರುತಿಸಿಕೊಂಡಿದ್ದಾರೆ. ಪಕ್ಷದಲ್ಲಿ ತಾನೊಬ್ಬ ಸಾಮಾನ್ಯ ಕಾರ್ಯಕರ್ತ ಅಂತಾನೆ ತಮ್ಮ ಪ್ರಭಾವವನ್ನ ಹೆಚ್ಚಿಸಿಕೊಂಡಿದ್ದಾರೆ. ಈಗೇನಾದರೂ ಮಂತ್ರಿ ಪಟ್ಟ ಸಿಕ್ಬಿಡ್ತು ಅಂದ್ರೆ ಖಂಡಿತವಾಗಿ ವಿಜೇಂದ್ರ ತಮ್ಮ ವರ್ಚಸ್ಸು ವೃದ್ಧಿಗೆ ಟ್ರೈ ಮಾಡೇ ಮಾಡ್ತಾರೆ. ಮಂತ್ರಿ ಅಂದಮೇಲೆ ಕೇಳಬೇಕಾ, ಅವರ ಇಲಾಖೆಯಲ್ಲಿ ಅವರದ್ದೇ ಪರಮಾಧಿಕಾರವಿರುತ್ತೆ. ಇದೇ ಆತಂಕದಿಂದಲೇ ವಿಜೇಂದ್ರಗೆ ಮೇಲ್ಮನೆ ಟಿಕೆಟ್ ಕೊಡದಂತೆ ಅವರ ವಿರೋಧಿ ಬಣ ಆಕ್ಷೇಪ ಎತ್ತಿದೆ ಅಂತ ಹೇಳಲಾಗ್ತಿದೆ. ಕಾರಣ ನಂಬರ್ 6, ಒಂದು ಸ್ಥಾನಕ್ಕೆ 5 ಹೆಸರನ್ನ ಕಳಿಸಿದ ಕೋರ್ ಕಮಿಟಿ. ನಾವ್ಯಾಕೆ ಆಗಿಂದ ಕೈಗೆ ಬಂದ ತುತ್ತು ಬಾಯಿಗೆ ಬಂದಿಲ್ಲ ಅಂತ ಹೇಳ್ತಿದೀವಿ ಅನ್ನೋದಕ್ಕೆ ಇದು ಒಂದು ಕಾರಣನೇ. ಕೋರ್ ಕಮಿಟಿಯಲ್ಲಿ ಎಲ್ಲಾ ಚರ್ಚೆ ಆಯ್ತು. ಬಿಎಸ್ವೈ ಮಗನ ಹೆಸರನ್ನ ಪರಿಷತ್ ಟಿಕೆಟ್ಗೆ ಶಿಫಾರಸು ಮಾಡಲಾಯ್ತು. ಇದಕ್ಕೆ ಸಿಎಂ ಬೊಮ್ಮಾಯಿ ಕೂಡ ಜೈ ಅಂದಿದ್ರು. ಇಲ್ಲಿ ಹೇಳೋ ಪ್ರಶ್ನೆ ಏನಪ್ಪಾ ಅಂದ್ರೆ, ಇರೋ ಒಂದು ಸ್ಥಾನಕ್ಕೆ 5 ಹೆಸರನ್ನ ಶಿಫಾರಸು ಮಾಡಿದ್ಯಾಕೆ? ರಾಜ್ಯ ಕೋರ್ ಕಮಿಟಿ ಪರಿಷತ್ ಟಿಕೆಟ್ಗೆ ವಿಜೇಂದ್ರ ಜೊತೆಗೆ 5 ಜನರ ಹೆಸರನ್ನ ಕಳಿಸಿದೆ. ಒಂದ್ ವೇಳೆ ವಿಜೇಂದ್ರಗೆ ಪರಿಷತ್ ಸ್ಥಾನ ನೀಡಲೇಬೇಕು ಅಂತಿದ್ರೆ ವಿಜೇಂದ್ರ ಅವರ ಹೆಸರನ್ನ ಮಾತ್ರ ಕಳಿಸಬಹುದಿತ್ತಲ್ಲ, ಅದನ್ನ ಬಿಟ್ಟು 5-5 ಹೆಸರನ್ನ ಕಳಿಸಿದ್ಯಾಕೆ? ಸಹಜವಾಗಿ ಈ ಪ್ರಶ್ನೆ ಮೂಡೇ ಮೂಡುತ್ತೆ. ಹಾಗಾದ್ರೆ ನಾಮಕಾವಸ್ಥೆಗೆ ಕಾಟಾಚಾರಕ್ಕೆ ಅಂತೀವಲ್ಲ, ಅದಕ್ಕಾಗಿ ರಾಜ್ಯ ಕೋರ್ ಕಮಿಟಿ ಹೈಕಮಾಂಡ್ಗೆ ವಿಜೇಂದ್ರ ಹೆಸರನ್ನ ಕಳಿಸ್ತಾ ಅನ್ನೋ ಅನುಮಾನ ಕೂಡ ಎದುರಾಗಿದೆ. ವಿಜೇಂದ್ರಗೆ ಪರಿಷತ್ ಟಿಕೆಟ್ ಶಿಫಾರಸಾಗಿರೋದು ಬಿಎಸ್ವೈ ಬಣಕ್ಕೆ ಸಂತೋಷವಾಗಿದ್ರೆ, ಕಾರ್ಯಕರ್ತರಿಗೆ ಅವಕಾಶ ಎಂಬ ಮಾನದಂಡ ಮುಂದಿಟ್ಟು ಈ ಹಿಂದಿನ ಚುನಾವಣೆಯಲ್ಲಿ ತೆಗೆದುಕೊಂಡ ನಿರ್ಧಾರವನ್ನ ವರಿಷ್ಠರು ಕೈಗೊಳ್ಳಬಹುದು ಎಂಬ ಲೆಕ್ಕಾಚಾರವನ್ನ ಮತ್ತೊಂದು ಬಣ ಹಾಕಿದೆ. ಹಾಗಾದ್ರೆ ಈ ಬಾರಿಯೂ ರಾಜ್ಯ ಬಿಜೆಪಿಗೆ ಚಮಕ್ ಕೊಡುತ್ತಾ ಹೈಕಮಾಂಡ್, ದಿಲ್ಲಿ ವರಿಷ್ಠರು ವಿಜೇಂದ್ರಗೆ ಗ್ರೀನ್ ಸಿಗ್ನಲ್ ಕೊಡ್ತಾರಾ ಇಲ್ವಾ? ಅಥವಾ ಈ ಹಿಂದೆ ಕೆಲವೊಂದು ಸರ್ಪ್ರೈಸಿಂಗ್ ಅಂಡ್ ಶಾಕಿಂಗ್ ನಿರ್ಧಾರಗಳನ್ನ ಕೈಗೊಂಡಿದ್ರಲ್ಲ, ಅದೇ ರೀತಿ ಈ ಬಾರಿ ಹೈಕಮಾಂಡ್ ಬಿಎಸ್ವೈ ಅಂಡ್ ಸನ್ಗೆ ಶಾಕ್ ಕೊಡುತ್ತಾ ಅನ್ನೋ ಪ್ರಶ್ನೆ ಉದ್ಭವವಾಗಿದೆ. ಕಮಿಟಿ ಏನೋ ವಿಜಯೇಂದ್ರರಿಗೆ ಪರಿಷತ್ ಟಿಕೆಟ್ಗೆ ಶಿಫಾರಸು ಮಾಡಿದೆ, ಆದ್ರೆ ಹೈಕಮಾಂಡ್ ತೀರ್ಮಾನವೇ ಇದರಲ್ಲಿ ಅಂತಿಮ. ಮಾಜಿ ಸಿಎಂ ಪುತ್ರನಿಗೆ ಮಣೆ ಹಾಕ್ತಾರಾ ಹೈಕಮಾಂಡ್ ನಾಯಕರು? ಈ ಬಗ್ಗೆ ಹೇಳ್ತೀವಿ ಬ್ರೇಕ್ ಆದ್ಮೇಲೆ. ರಾಜ್ಯದಲ್ಲಿ ಯಾರು ಎಷ್ಟೇ ಪ್ರಭಾವ ಬೀರಿದ್ರು, ಲಾಭಿ ಮಾಡಿದ್ರು, ಹೈಕಮಾಂಡ್ ತೀರ್ಮಾನವೇ ಫೈನಲ್. ವಿಜಯೇಂದ್ರ ವಿಚಾರದಲ್ಲಿ ದಿಲ್ಲಿ ನಾಯಕರು ಯಾವ ತೀರ್ಮಾನ ಕೈಗೊಳ್ತಾರೆ? ವಿಜಯೇಂದ್ರಗೆ ಓಕೆ ಅಂತಾರಾ ಇಲ್ವಾ? ವಿಜಯೇಂದ್ರ ಯಾಕೆ ಅಂತಾರ? ಈ ಬಗ್ಗೆ ಹೇಳ್ತೀವಿ ನೋಡಿ. ವಿಜಯೇಂದ್ರ ವಿಚಾರದಲ್ಲಿ ಹೈಕಮಾಂಡ್ ನಡೆ ಏನು ಅನ್ನೋದನ್ನ ನೋಡೋಣ. ಆದ್ರೆ ಅದಕ್ಕೂ ಮುನ್ನ ವಿಜಯೇಂದ್ರಗೆ ಪರಿಷತ್ಗೆ ಟಿಕೆಟ್ ತಪ್ಪೋದ್ರ ಹಿಂದಿರೋ ಉಳಿದ ಕಾರಣಗಳು ನೋಡೋಣ. ಕಾರಣ ನಂಬರ್ 7, ಲಿಂಗಾಯತ ನಾಯಕರಿಗೆ ಆಪತ್ತು. ಬಿಎಸ್ವೈ ಮಾಸ್ ಲೀಡರ್, ಲಿಂಗಾಯತ ಸಮುದಾಯದ ಪ್ರಬಲ ನಾಯಕ,
ವಿಜಯೇಂದ್ರಗೆ ಏನಾದರೂ ಮಂತ್ರಿ ಪಟ್ಟ ಕೊಟ್ಟುಬಿಟ್ರೆ ತಂದೆಯಂತೆ ಪ್ರಬಲ ಲಿಂಗಾಯತ ನಾಯಕ ಆಗಲು ಟ್ರೈ ಮಾಡ್ತಾರೆ ಲಿಂಗಾಯತ ಸಮುದಾಯದ ಮೇಲೆ ತಮ್ಮ ಹಿಡಿತ ಸಾಧಿಸೋದಕ್ಕೆ ತಮ್ಮ ಪ್ರಭಾವ ಬೀರೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಹೀಗಾದಾಗ ಉಳಿದ ಲಿಂಗಾಯತ ನಾಯಕರಿಗೆ ಇದು ಮಾರಕವಾಗಲಿದೆ ಪರ್ಯಾಯ ಲಿಂಗಾಯತ ನಾಯಕ ಹುಟ್ಟೋದು ಕಷ್ಟವಾಗುತ್ತೆ ಎಸ್ ಎಸ್ ಸಿನಿಮಾದಲ್ಲಿ ಹೇಳೋ ಹಾಗೆ ನಮಗೆ ಊರ್ ತುಂಬಾ ದುಶ್ಮನ್ ಹೇ ಅನ್ನೋ ಹಾಗೆ ಬಿಜೆಪಿಯಲ್ಲಿ ವಿಜಯೇಂದ್ರಗೆ ದೋಸ್ತಿಗಳಿಗಿಂತ ದುಶ್ಮನ್ಗಳೇ ಹೆಚ್ಚಾಗಿದ್ದಾರೆ ಅನ್ನೋದು ರಾಜಕೀಯ ಪಂಡಿತರ ಮಾತು ವಿಜಯೇಂದ್ರಗೆ ಟಿಕೆಟ್ ಕೊಟ್ರೆ ಯತ್ನಾಳ್ ಬೆಲ್ಲದ ಬಣ ಪಕ್ಷದ ವಿರುದ್ಧ ಸಿಡಿದೇಳೋ ಸಾಧ್ಯತೆ ಇದೆ ವಿಜಯೇಂದ್ರಗೆ ಮಂತ್ರಿ ಸ್ಥಾನ ಕೊಟ್ಟರು ಅಸಮಾಧಾನ ಭುಗಿಲೇಳಬಹುದು ಇವನ್ನೆಲ್ಲ ನೋಡ್ತಿದ್ರೆ ವಿಜಯೇಂದ್ರಗೆ ಪರಿಷತ್ ಟಿಕೆಟ್ ಸಿಗೋದು ಸಚಿವ ಸಂಪುಟ ಸೇರ್ಪಡೆಯಾಗೋದು ಬಹುತೇಕ ಡೌಟ್ ಅಂತಾನೆ ಹೇಳಲಾಗ್ತಿದೆ ಹೀಗಾಗಿ ಮಗನನ್ನ ಮಂತ್ರಿ ಮಾಡಬೇಕು ಅನ್ನೋ ರಾಜಹುಲಿ ಯಡಿಯೂರಪ್ಪಗೆ ಮತ್ತೊಮ್ಮೆ ಹಿನ್ನಡೆಯಾಗುವ ಸಾಧ್ಯತೆ ಇದೆ ಕಾರಣ ನಂಬರ್ 8 ಸರ್ಕಾರದಲ್ಲಿ ಹುಟ್ಟಿಕೊಳ್ಳುತ್ತೆ ಪವರ್ ಸೆಂಟರ್ ವಿಜಯೇಂದ್ರಗೆ ಪರಿಷತ್ ಟಿಕೆಟ್ ಸಿಕ್ತು ಅಂತ ಅನ್ಕೊಂಡ್ಬಿಡಿ ಮಂತ್ರಿ ಆದ್ರು ಅಂತಾನೋ ಅನ್ಕೊಳ್ಳಿ ಆಗ ವಿರೋಧಿ ಬಣಕ್ಕಿರೋ ಭಯ ಏನಂದ್ರೆ ಸರ್ಕಾರದಲ್ಲಿ ಪ್ರತ್ಯೇಕವಾದ ಪವರ್ ಸೆಂಟರ್ ಹುಟ್ಟಿಕೊಂಡು ಬಿಡುತ್ತೆ ಅನ್ನೋದು ಯಡಿಯೂರಪ್ಪ ಕೂಡ ಪಕ್ಷ ಚಟುವಟಿಕೆಗಳಿಗಿಂತಲೂ ವಿಜೇಂದ್ರ ಅಸ್ತಿತ್ವ ಸ್ಥಾಪನೆಗೆ ಮಾತ್ರ ಕೆಲಸ ಮಾಡ್ತಾರೆ ಪರಿಷತ್ ಸ್ಥಾನ ನೀಡಿದ್ರೆ ವಿಜೇಂದ್ರನಿಗೆ ಲಾಭ ಹೊರತು ಬಿಜೆಪಿಗಲ್ಲ ಅಂತ ಬಿಂಬಿಸುತ್ತಿದೆ ವಿಜೇಂದ್ರ ವಿರೋಧಿ ಬಣ ಈ ಎಲ್ಲಾ ಕಾರಣಗಳಿಂದ ಹೈಕಮಾಂಡ್ ಮಟ್ಟದಲ್ಲಿ ಪ್ರಭಾವಿಯಾಗಿರೋ ಆ ನಾಯಕ ದೆಹಲಿಯಲ್ಲಿ ಆದಷ್ಟು ವಿಜೇಂದ್ರ ಹೆಸರಿಗೆ ಕತ್ತರಿ ಹಾಕುವ ಸಾಧ್ಯತೆ ಇದೆ ಕೋರ್ ಕಮಿಟಿ ಶಿಫಾರಸು ಮಾಡಿದ್ರೋ ಹೈಕಮಾಂಡ್ ವಿಜೇಂದ್ರಗೆ ಒಪ್ಪಿಗೆ ನೀಡುವುದು ಅನುಮಾನ ಹೀಗಾಗಿನೇ ನಾವು ಆಗಿನಿಂದ ಹೇಳ್ತಾ ಇರೋದು ವಿಜೇಂದ್ರಗೆ ಕೈಗೆ ಬಂದ ತುತ್ತು ಬಾಯಿಗೆ ಬರುತ್ತೋ ಇಲ್ಲವೋ ಅಂತ ಬಿಜೆಪಿ ಹೈಕಮಾಂಡ್ ಹೇಳಿ ಕೇಳಿ ಸಡನ್ ಡಿಸಿಷನ್ ತಗೊಳ್ಳೋದರಲ್ಲಿ ಎತ್ತಿದ ಕೈ ಯಾರು ಎಷ್ಟೇ ಪ್ರಭಾವ ಬೀರಿದ್ರೂ ಏನೇ ಶಿಫಾರಸು ಮಾಡಿದ್ರೂ ಹೈಕಮಾಂಡ್ ನಾಯಕರು ತಮಗೆ ಯಾವುದು ಸರಿ ಅನ್ಸುತ್ತೋ ಪಕ್ಷಕ್ಕೆ ಯಾವುದು ಲಾಭನೋ ಅದೇ ತೀರ್ಮಾನ ಕೈಗೊಳ್ಳುತ್ತಾರೆ ಬಿಎಸ್ಐ ಸಿಎಂ ಆದಾಗ್ಲಿಂದಲೂ ರಾಜ್ಯಸಭೆಗೆ ರಾಜ್ಯದಿಂದ ಆಯ್ಕೆ ಮಾಡಿದ ಪಟ್ಟಿ ಆಗಿರಬಹುದು ಪರಿಷತ್ಗೆ ಆಯ್ಕೆ ಮಾಡಿದ ಪಟ್ಟಿ ಇರಬಹುದು ಇದಕ್ಕೆ ಹೈಕಮಾಂಡ್ ಅಷ್ಟೊಂದು ಮನ್ನಣೆ ಕೊಡ್ತಾ ಇರಲಿಲ್ಲ ಮುಟ್ಟಿ ನೋಡಿಕೊಳ್ಳುವ ಹೊಡೆತವನ್ನ ಈಗಾಗಲೇ ರಾಜ್ಯ ಬಿಜೆಪಿ ತಿಂದಾಗಿದೆ 2014ರಿಂದಲೂ ರಾಜ್ಯ ಬಿಜೆಪಿ ಕೋರ್ ಕಮಿಟಿ ಇಲ್ಲಿವರೆಗೂ ಕಳಿಸಿದ ಶಿಫಾರಸಿಗೆ ಹೈಕಮಾಂಡ್ ಹೆಚ್ಚಾಗಿ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದೇ ಇಲ್ಲ ತಮ್ಮದೇ ಪಟ್ಟಿಯನ್ನ ಕಳಿಸಿದ್ರು ದಿಲ್ಲಿ ಲೀಡರ್ಸ್ 2014ರಲ್ಲಿ ಬೀದರ್ ಲೋಕಸಭಾ ಕ್ಷೇತ್ರಕ್ಕೆ ಮಾಜಿ ಸಚಿವ ಗುರುಪಾದಪ್ಪ ನಾಗಮಾರಪಲ್ಲಿ ಪುತ್ರ ಸೂರ್ಯಕಾಂತ್ ನಾಗಮಾರಪಲ್ಲಿ ಹೆಸರನ್ನ ರಾಜ್ಯದಿಂದ ಕಳಿಸಲಾಗಿತ್ತು ಆದ್ರೆ ಆಗ ರೇಸ್ನಲ್ಲಿ ಇಲ್ಲದ ಹಾಲಿ ಕೇಂದ್ರ ಸಚಿವ ಭಗವಂತ್ ಕೂಬಾ ಲಕ್ ಒದಗಿ ಬಂದಿತ್ತು ರಾಜ್ಯಸಭೆಗೆ ಈರಣ್ಣ ಕಡಾಡಿ ಅಶೋಕ್ ಗಸ್ತಿಯವರನ್ನ ಹೈಕಮಾಂಡ್ ಆಯ್ಕೆ ಮಾಡಿದಾಗ ರಾಜ್ಯ ನಾಯಕರು ದಂಗು ಬಡಿದು ಹೋಗಿದ್ರು ನಂತರ ರಾಜ್ಯಸಭೆ ಚುನಾವಣೆಗೆ ಕೆ ನಾರಾಯಣ್ ವಿಧಾನ ಪರಿಷತ್ತಿಗೆ ಶಾಂತಾರಾಮು ಸಿದ್ದಿ ಸಾಬಣ್ಣ ತಳವಾರ್ ಅವರನ್ನ ದಿಲ್ಲಿ ವರಿಷ್ಠರು ಆಯ್ಕೆ ಮಾಡಿದ್ರು ಹೀಗೆ ಪ್ರತಿ ಹಂತದಲ್ಲೂ ಹೈಕಮಾಂಡ್ ತೀರ್ಮಾನವೇ ಅಂತಿಮ ಹೀಗಾಗಿ ಹೈಕಮಾಂಡ್ ನಾಯಕರು ವಿಜೇಂದ್ರ ಹೆಸರಿಗೆ ಓಕೆ ಅಂತಾರಾ ಇಲ್ವಾ ಅನ್ನೋ ಕುತೂಹಲ ಗರಿಗೆದರಿದೆ ಎಲ್ಲಾ ಆಯಾಮದಲ್ಲೂ ವಿಚಾರ ಮಾಡಿಯೇ ಹೈಕಮಾಂಡ್ ನಾಯಕರು ತೀರ್ಮಾನ ಕೈಗೊಳ್ಳಲಿದ್ದಾರೆ ಕೊನೆ ಕ್ಷಣದಲ್ಲಿ ಹೈಕಮಾಂಡ್ ಯಾವ ರೀತಿ ತೀರ್ಮಾನ ಕೈಗೊಳ್ಳುತ್ತೆ ಅನ್ನೋದರ ಮೇಲೆ ಎಲ್ಲವೂ ನಿಂತಿದೆ ಹೈಕಮಾಂಡ್ ತೀರ್ಮಾನಕ್ಕೆ ರಾಜ್ಯ ಬಿಜೆಪಿ ನಾಯಕರು ಕಾದು ಕುಳಿತಿದ್ದಾರೆ ನೋಡಿದ್ರಲ್ಲ ಇದಾಗಿತ್ತು ಇವತ್ತಿನ ಫೋಕಸ್ 18 ನೋಡ್ತಾ ಇರಿ ನ್ಯೂಸ್ 18 ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು